नमस्कार बी हैप्पी गोल्ड चैनल वीक्षक आयुर्ज्ञान कार्यक्रम के आत्मीय स्वागत नानु डॉक्टर प्रतिभा आयुर्वेद वैद्य कळेद संचिकेयल्लि आयुर्वेद अंद्रे एनु अन्नो विचारवन्न नावु तिळ्कोंड्वि हागाद्रे आयुर्वेद नमगे एके बेकु अन्नोदर बग्गे स्वल्प मातडोण इंदिन आधुनिक युगदल्लि ಇಷ್ಟೆಲ್ಲ ಮುಂದುವರೆದ ವೈದ್ಯಕೀಯ ಸವಲತ್ತುಗಳು ವೈದ್ಯಕೀಯ ಸೌಲಭ್ಯಗಳು ಇರುವಂತ ಸಂದರ್ಭದಲ್ಲೂ ಕೂಡ ಆಯುರ್ವೇದ ನಮಗೆ ಯಾಕೆ ಬೇಕು ಅಂತ ನಿಮಗೆ ಅನಿಸ್ತಾ ಇದೆಯಾ ಆಯುರ್ವೇದದ ಪ್ರಯೋಜನ ಏನು ಅಂತ ಕೇಳ್ತೀರಾ ಆಯುರ್ವೇದದ ಧ್ಯೇಯೋದ್ದೇಶಗಳ ಬಗ್ಗೆ ಮಾತನಾಡುತ್ತಾ ಹೇಳ್ತಾರೆ ಪ್ರಯೋಜನಂ ಚಾಸ್ಯ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಅಂದರೆ ಆರೋಗ್ಯವಂತನ ಆರೋಗ್ಯ ಸಂರಕ್ಷಣೆಗಾಗಿ ಹಾಗೂ ವ್ಯಾಧಿತನ ವ್ಯಾಧಿ ನಿವಾರಣೆ ಅಂದ್ರೆ ರೋಗಿಯ ಕಾಯಿಲೆ ವಾಸಿ ಮಾಡೋದಕ್ಕೋಸ್ಕರ ಆಯುರ್ವೇದ ನಮಗೆ ಬೇಕು ಅಂತ ಆರೋಗ್ಯ ಅಂದ್ರೆ ಏನು ಆ ರೋಗ ಅರೋಗತ ಅಂದ್ರೆ ರೋಗ ಇಲ್ಲದಿರುವಿಕೆ ಸ್ವಸ್ಥ ಅಂದ್ರೆ ಏನು ಸು ಅಸ್ಥ ಸುಖವಾಗಿ ಸುವ್ಯವಸ್ಥಿತವಾಗಿ ಆರಾಮಾಗಿರುವವರನ್ನ ಸ್ವಸ್ಥ ಅಂತ ಕರೀತೀವಿ ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ WHO World Health Organization health anuvantaha ondu terminology na ee reeti define martare health is the state of physical mental social and spiritual well being anta andre jothege not merely the absence of disease anta andre khayile illadiruvike ashte aarogya alla yaru daihikavagi manasikavagi samajikavagi ಹಾಗೂ ಆಧ್ಯಾತ್ಮಿಕವಾಗಿ ಆರೋಗ್ಯವಂತನಾಗಿರುತ್ತಾನೋ ಸ್ವಸ್ಥನಾಗಿರುತ್ತಾನೋ ಅವನು ಸ್ವಾಸ್ಥ್ಯ ಪುರುಷ ಅಥವಾ ಅದು ಹೆಲ್ತ್ ನ ಡೆಫಿನಿಷನ್ ಅಂತ ಹೇಳ್ತಾರೆ ಹಾಗಾದ್ರೆ ಆಯುರ್ವೇದದಲ್ಲಿ ಹೆಲ್ತ್ ಬಗ್ಗೆ ಅಥವಾ ಸ್ವಸ್ಥನನ್ನ ಹೇಗೆ ಡಿಫೈನ್ ಮಾಡ್ತಾರೆ ಅಂತ ಕೇಳೋದಾದ್ರೆ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾಹ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಅಂತ ಅಂದ್ರೆ ಯಾರ ದೇಹದಲ್ಲಿ ವಾತಪಿತ್ತ ಕಫಗಳೆಂಬ ಶಾರೀರಿಕ ದೋಷಗಳು ರಜಸ್ಸು ತಮಸ್ಸುಗಳೆಂಬ ಮಾನಸಿಕ ದೋಷಗಳು ರಸ ರಕ್ತ ಮಾಂಸ ಮೇದ ಅಸ್ಥಿ ಮಜ್ಜ ಶುಕ್ರ ಎಂಬ ಸಪ್ತ ಧಾತುಗಳು ಏಳು ಧಾತುಗಳು ಜೊತೆಗೆ ಜಾಠರಾಗ್ನಿ ಧಾತ್ವಾಗ್ನಿ ಭೂತಾಗ್ನಿ ಇವುಗಳೆಲ್ಲ ಸುವ್ಯವಸ್ಥಿತವಾಗಿ ಸಾಮ್ಯಾವಸ್ಥೆಯಲ್ಲಿ ಇರುತ್ತದೆಯೋ ಅವನು ಸ್ವಸ್ಥ ಜೊತೆಗೆ ಯಾರ ಇಂದ್ರಿಯಗಳು ಮನಸ್ಸು ಹತೋಟಿಯಲ್ಲಿ ಇರುತ್ತದೆಯೋ ಯಾರು ಪ್ರಶಾಂತ ಚಿತ್ತನಾಗಿರುತ್ತಾನೋ ಯಾರ ಆತ್ಮ ಪ್ರಸನ್ನತೆಯನ್ನು ಒಳಗೊಂಡಿರುತ್ತದೋ ಅಂತಹ ವ್ಯಕ್ತಿಯನ್ನು ನಾವು ಸ್ವಸ್ಥ ಅಂತ ಕರೀತೀವಿ ಹಾಗಾದ್ರೆ ಆರೋಗ್ಯದ ಬಗ್ಗೆ ಸಾವಿರಾರು ವರ್ಷ ಹಿಂದಿನ ಆಯುರ್ವೇದದ ಒಂದು ಡೆಫಿನಿಷನ್ ಏನಿದೆ ಇಟ್ ಹೋಲ್ಡ್ಸ್ ಗುಡ್ ಈವನ್ ಟು ದಿಸ್ ಡೇ ವಿಶ್ವ ಆರೋಗ್ಯ ಸಂಸ್ಥೆಯ ಡೆಫಿನಿಷನ್ ಪ್ರಕಾರವು ಅದಕ್ಕಿಂತ ಒಂದು ಹೆಜ್ಜೆ ಮೇಲೆ ನಮ್ಮ ಆಯುರ್ವೇದದ ಒಂದು ಡೆಫಿನಿಷನ್ ಆಫ್ ಹೆಲ್ತ್ ಅನ್ನು ನಾವು ಕಾಣಬಹುದು ಕಾಯಿಲೆ ಬಂದ ನಂತರ ಅದನ್ನು ಚಿಕಿತ್ಸೆ ಮಾಡ್ಕೊಳ್ಳೋದು ಬದಲಾಗಿ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರಲ್ವಾ ಕಾಯಿಲೆಯೇ ಬಾರದಂತೆ ತಡೆಗಟ್ಟುವಲ್ಲಿ ಆಯುರ್ವೇದದ ಸೂತ್ರಗಳು ನಮಗೆ ತುಂಬ ಸಹಾಯಕ ಯಾಕೆ ನಾವು ಆರೋಗ್ಯವಂತರಾಗಿರಬೇಕು ಆರೋಗ್ಯ ನಮಗೆ ಯಾಕೆ ಮುಖ್ಯ ಅಂತ ನೀವು ಕೇಳಬಹುದು ಶಾಸ್ತ್ರೀಯವಾದಂತಹ ಉತ್ತರ ಹೇಳಬೇಕು ಅಂತಂದರೆ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಪುರುಷಾರ್ಥಗಳ ಚತುರ್ವಿಧ ಪುರುಷಾರ್ಥಗಳ ಸಾಧನೆಗಾಗಿ ಆರೋಗ್ಯ ಆಯುಷ್ಯ ಅತ್ಯಂತ ಅವಶ್ಯಕ ನಮ್ಮ ಕುಟುಂಬದವರ ಜೊತೆ ಸಂತೋಷದಿಂದ ನೆಮ್ಮದಿಯಿಂದ ಜೀವನ ಮಾಡಬೇಕಾದ್ರೆ ಜೊತೆಗೆ ನಮ್ಮ ಮೇಲಿರುವಂತಹ ಜವಾಬ್ದಾರಿಗಳನ್ನು ಸಮರ್ಥವಾಗಿ ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕಾದ್ರೆ ಆರೋಗ್ಯ ಆಯಸ್ಸು ಎರಡೂ ತುಂಬ ಮುಖ್ಯ ಹಾಗಾಗಿ ಧರ್ಮಾಚರಣೆ ಧರ್ಮಾಚರಣೆಯಿಂದ ಅಥವಾ ಧರ್ಮ ಮಾರ್ಗದಿಂದ ಸಂಪಾದಿಸಿದಂತಹ ಅರ್ಥ ಅಂದರೆ ಹಣ ಸಂಪಾದನೆ ಅದರಿಂದ ಇಚ್ಛೆಗಳನ್ನು ಅಂದರೆ ಕಾಮನೆಗಳನ್ನು ಪೂರೈಸಿಕೊಳ್ಳುವುದು ಕೊನೆಯದಾಗಿ ಮೋಕ್ಷ ಪ್ರಾಪ್ತಿ ಇವೆಲ್ಲಕ್ಕೂ ಆರೋಗ್ಯ ಆಯಸ್ಸು ಜೊತೆಗೆ ಐಶ್ವರ್ಯ ಅತ್ಯಂತ ಮುಖ್ಯ ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ ಈ ನಿಟ್ಟಿನಲ್ಲಿ ಆಯುರ್ವೇದ ನಮಗೆ ಏನನ್ನು ಕೊಡುತ್ತೆ ಅಂತ ನೀವು ಕೇಳಬಹುದು ಆಯುರ್ವೇದದಲ್ಲಿರುವಂತಹ ಆರೋಗ್ಯ ಸೂತ್ರಗಳನ್ನು ಸ್ವಸ್ಥ ವೃತ್ತ ಮತ್ತು ತ್ರಯ ಉಪಸ್ತಂಭ ಇವುಗಳ ವಿವರಣೆಯಲ್ಲಿ ಹೇಳಿದ್ದಾರೆ ತ್ರಯ ಉಪಸ್ತಂಭಗಳೆಂದರೆ ನಮ್ಮ ಜೀವನಕ್ಕೆ ಆಧಾರಭೂತವಾಗಿರುವಂತಹ ಮೂರು ಕಂಬಗಳು ಆಧಾರ ಸ್ತಂಭಗಳು ಅವುಗಳು ಆಹಾರ ನಿದ್ರೆ ಮತ್ತು ಬ್ರಹ್ಮಚರ್ಯ ಈ ವಿಚಾರಗಳಲ್ಲಿ ಕಟ್ಟುನಿಟ್ಟಿನ ಒಂದು
ಪಾಲನೆ ಮಾಡುವಂತದ್ದು ನಿಯಮಗಳನ್ನು ಜೊತೆಗೆ ಸರಿಯಾದ ವಿಧಿ ವಿಧಾನಗಳನ್ನು ಅರಿತು ಇವುಗಳನ್ನು ಆಚರಣೆ ಮಾಡೋದ್ರಿಂದ ಆರೋಗ್ಯ ಪ್ರಾಪ್ತಿ ಅಂತ ಕೂಡ ಹೇಳಿದ್ದಾರೆ. ಎರಡನೆಯದಾಗಿ ದಿನಚರ್ಯೆ ಋತುಚರ್ಯೆ ಮತ್ತು ಸದ್ವೃತ್ತ ಅಂತ. ದಿನಚರ್ಯೆ ಅಂದರೆ ಬೆಳಿಗ್ಗೆ ಬೇಗ ಏಳುವುದು, ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ನಾವು ಚಟುವಟಿಕೆಗಳನ್ನು ಯಾವುದನ್ನು ಯಾವ ರೀತಿ ಮಾಡಬೇಕು, ಕ್ರಮವಾಗಿ ಶಿಸ್ತುಬದ್ಧವಾಗಿ ಸಮಯಕ್ಕೆ ಸರಿಯಾಗಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅತ್ಯಂತ ಸುದೀರ್ಘವಾದಂತಹ ಸವಿಸ್ತಾರವಾದಂತಹ ಒಂದು ವಿವರಣೆಯನ್ನು ನಾವು ಆಯುರ್ವೇದದಲ್ಲಿ ಕಾಣಬಹುದು. ಸೊ ಪ್ರತಿನಿತ್ಯ ಇದರ ಸರಿಯಾದ ಪಾಲನೆ, ಇದರ ನಂತರ ಋತುಚರ್ಯ, ಹವಾಮಾನದಲ್ಲಿ ಆಗುವಂತಹ ಹಲವಾರು ಬದಲಾವಣೆಗಳು ನಮ್ಮ ದೇಹದಲ್ಲಿನ ದೋಷಗಳ ಧಾತುಗಳ ಸಾಮ್ಯತೆಯನ್ನು ಸ್ವಲ್ಪ ವ್ಯತ್ಯಾಸ ಮಾಡುತ್ತವೆ. ಹಾಗಾಗಿ ಪ್ರತಿ ಋತುವಿನಲ್ಲೂ ನಾವು ಪಾಲಿಸಲೇಬೇಕಾದಂತಹ ಹಲವಾರು ನಿಯಮಗಳು, ಕೆಲವು ಆಹಾರ ಪದಾರ್ಥಗಳ ಬಳಕೆ, ಔಷಧ ದ್ರವ್ಯಗಳ ಬಳಕೆ, ಹೀಗೆ ಚಟುವಟಿಕೆಗಳು, ಹಲವಾರು ವಿಚಾರಗಳ ಬಗ್ಗೆ ಸ್ವಲ್ಪ ಮಾರ್ಪಾಡು ದಿನಚರ್ಯದಲ್ಲಿ ನಾವು ಏನು ಮಾಡಬೇಕು ಅದನ್ನು ನಮಗೆ ಋತುಚರ್ಯ ತಿಳಿಸ್ಕೊಡುತ್ತದೆ. ನಂತರ ಸದ್ವೃತ್ತ, ಸದ್ವೃತ್ತ ಅಥವಾ ಆಚಾರ ರಸಾಯನ ಅಂದರೆ ಸಾಮಾಜಿಕ ಆಧ್ಯಾತ್ಮಿಕ ಆರೋಗ್ಯಕ್ಕೆ ಅತ್ಯಂತ ಪೂರಕವಾದದ್ದು. ಹೀಗೆ ಆಯುರ್ವೇದದಲ್ಲಿರುವ ಹಲವಾರು ಆರೋಗ್ಯ ಸೂತ್ರಗಳ ಬಗ್ಗೆ ಮತ್ತಷ್ಟು ಹೆಚ್ಚು ಮಾಹಿತಿಯನ್ನು ನಾನು ನಿಮಗೆ ನೀಡಕ್ಕೆ ಇಚ್ಛೆ ಪಡ್ತೀನಿ. ಮುಂದಿನ ಸಂಚಿಕೆಗಳಲ್ಲಿ ಇದೇ ನಮ್ಮ ಧ್ಯೇಯೋದ್ದೇಶ, ಎಲ್ಲರಿಗೂ ಆರೋಗ್ಯ ಪ್ರಾಪ್ತಿಯಾಗಲಿ ಅಂತ. ನಿರಂತರವಾಗಿ ನೋಡ್ತಾ ಇರಿ ಬಿ ಹ್ಯಾಪಿ ಗೋಲ್ಡ್ ಚಾನೆಲ್ನ ಆಯುರ್ವಿಜ್ಞಾನ. ನಮಸ್ಕಾರ.